ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ತಮಿಳುನಾಡಿಗೆ ಕೃಷ್ಣರಾಜ ಸಾಗರ ಜಲಾಶಯದಿಂದ ನೀರು ಬಿಡುಗಡೆ ಮಾಡುತ್ತಿರುವುದನ್ನು ವಿರೋಧಿಸಿ ಮಂಡ್ಯದಲ್ಲಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಜಯ ಚಾಮರಾಜೇಂದ್ರ ವೃತ್ತದಲ್ಲಿ ರೈತ ಸಂಘದ ಆಶ್ರಯದಲ್ಲಿ ರೈತರು ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ನಾಲಿಗೆ ನೀರು ಬಿಡದೆ ತಮಿಳುನಾಡಿಗೆ ಕೆಆರ್ಎಸ್ನಿಂದ 5308 ಕ್ಯುಸಿಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನಾಲೆಗಳಿಗೆ ಬಿಡುಗಡೆ ಮಾಡಿದ್ದ ನೀರನ್ನು ಸ್ಥಗಿತಗೊಳಿಸಲಾಗಿದೆ. ತಮಿಳುನಾಡಿಗೆ ಬಿಡುಗಡೆ ಮಾಡಿರುವ ನೀರು ನಿಲ್ಲಿಸಿ ನಾಲಿಗೆ ನೀರು ಹರಿಸಿ ಎಂದು ಒತ್ತಾಯಿಸಿದರು. ರೈತರ ಬೆಳೆಗಳಿಗೆ ನೀರು ಬಿಡುಗಡೆಯ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಶಾಸಕರಾಗಿದ್ದು ತಿಳಿಸಿದ್ದು. ಇದೇ ವೇಳೆ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ತಮಿಳುನಾಡಿಗೆ ನೀರು ಬಿಟ್ಟಿರೋದು ಏಕೆ ಎಂದು ಪ್ರತಿಭಟನಾ ನಿರತ ರೈತರು ಕಿಡಿಕಾರಿದರು. ಕೊಡಗಿನಲ್ಲಿ ಮಳೆಯಾದ ಕಾರಣ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಿದೆ. ಈಗಾಗಲೇ ಕೆಆರ್ಎಸ್ನಲ್ಲಿ 113 ಅಡಿ ನೀರು ತುಂಬಿದೆ. ಜಲಾಶಯ ಸಂಪೂರ್ಣ ಭರ್ತಿಯಾಗಲು ಇನ್ನು 11 ಅಡಿ ಬಾಕಿ ಇರುವಾಗಲೇ ತಮಿಳುನಾಡು ರಾಜ್ಯದ ಹಿತಕಾಯಲು ಮುಂದಾಗಿದ್ದು ಸ್ಥಳೀಯ ರೈತರ ಬೆಳೆಯನ್ನು ಒಣಗಿಸುವಂತೆ ಮಾಡಲಾಗಿದೆ ಎಂದು ದೂರಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಲತಾ ಶಂಕರ್, ಬೊಂಬೇಗೌಡ, ಜವರೇಗೌಡ, ನಾಗರಾಜು, ಗೋಪಾಲಪುರ ಸುರೇಶ್, ಪುಟ್ಟಸ್ವಾಮಿ, ತಮ್ಮೇಗೌಡ ನೇತೃತ್ವ ವಹಿಸಿದರು. ಏಕಾಏಕಿ ತಮಿಳುನಾಡು ಸರ್ಕಾರಕ್ಕೆ ನೀರು ಬಿಟ್ಟವ್ರೆ, ನಮಗೆ ನೀರು ತಪ್ಪಾಕವ್ರೆ. ಏನು 10 ದಿನ ಕ್ರಾಪ್ ಏನು ಒಣಗ್ತಾ ಇತ್ತು, ಆ ಬೆಳೆಗೆ ಮಾತ್ರ ನೀರು ಕೊಟ್ಟಿದ್ದು, ಈಗ ಏಕಾಏಕಿ ನೀರು ನಿಲ್ಲಿಸವ್ರೆ. ಆ ವಿರುದ್ಧ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡಿವಿ. ನಮ್ಗೇನಾರ ತಕ್ಷಣ ನಾಲೆಗೆ ನೀರು ಬಿಡದೆ ಹೋದ್ರೆ ನಾಳೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ನಾವು ಹೋರಾಟ ಕೊಟ್ಟದ್ರಿಂದ ಬಿಜೆಪಿ ಸರ್ಕಾರ ಹೋದ್ಸಲ ಮಣ್ಣು ಮುಚ್ಚಿದೆ, ಅದೇ ರೀತಿ ಆಗೋದು ಬೇಡ. ಸರ್ಕಾರ ಎಚ್ಚೆತ್ಕೊಂಡು ಮತ್ತು ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ತಕ್ಷಣವೇ ಏನು ತಮಿಳ್ನಾಡಿಗೆ ನೀರು ಬಿಟ್ಟವ್ರೆ, ಅದೇ ರೀತಿ ನಮಗೂ ನಮ್ಮ ಕಾಲುವೆಗೂ ನೀರು ಬಿಡುವುದರ ಮೂಲಕ ನಮ್ಮ ರೈತರನ್ನ ಕಾಪಾಡಬೇಕು ಅಂತ ಈ ಮೂಲಕ ಅವ್ರದಲ್ಲಿ ಒತ್ತಾಯ ಮಾಡ್ತಾವೆ. ನಾನು ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಅಂತ. ತಮಿಳುನಾಡಿಗೆ ನೀರು ಬಿಟ್ಟಿರುವ ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ